ಗಗನ್ ಅಂತ. ಧನುಷ್ ಗೋಲ್ಡ್ ಫಿಟ್ನೆಸ್ ಜಿಮ್ಮಲ್ಲಿ 2 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 6 ಇಯರ್ಸಿಂದ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ಗೂ ಕೂಡ ನಾನೇ ವರ್ಕೌಟ್ ಮಾಡಿಸೋದು. ಅವರು ಡೈಲಿ ಇಲ್ಲೇ ಬಂದು ವರ್ಕೌಟ್ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ನಾನು ನಿಮಗೆ ಆ್ಯಪ್ಸ್ ವರ್ಕೌಟ್ ಹೇಳ್ಕೊಡ್ತಾಯಿದ್ದೀನಿ. ಎಸ್ಪೆಷಲಿ ಲೋಯರ್ ಆ್ಯಪ್ಸು 5 ವೇರಿಯೇಷನ್ ತೋರಿಸ್ಕೊಡ್ತೀನಿ. ಇದು ಮನೆಯಲ್ಲೇ ಮಾಡ್ಬೋದು. ನಾನು ಬಂದು 2.5 ಡಂಬಲ್ಸಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ. ನಿಮ್ಗೆ ಡಂಬಲ್ಸ್ ಇಲ್ಲ ಅಂದರೆ ವಾಟರ್ ಬಾಟಲಲ್ಲಾದರೂ ವರ್ಕೌಟ್ ಮಾಡ್ಬೋದು. ಫಸ್ಟ್ ವರ್ಕೌಟ್ ಬಂದುಬಿಟ್ಟು ಸೈಡ್ ಕ್ರಂಚಸ್ ಮಾಡ್ತೀನಿ. ಲೆಗ್ಗು ಫುಲ್ ಸ್ಟ್ರೈಟ್ ಬಿಡಬೇಕು, ರೈಟ್ ಸೈಡ್ ಮಾಡಬೇಕು, ಸ್ಟ್ರೈಟ್ ರೈಟ್. ಇದು ಬಂದು ನಿಮಗೆ 20 ಕೌಂಟ್ಸ್ ಮಾಡಬೇಕಾಗುತ್ತೆ. ಲೆಗ್ ಫುಲ್ ಸ್ಟ್ರೈಟ್ ಸ್ಟ್ರೆಚ್ ಆಗಬೇಕು. ಎಷ್ಟು ಸ್ಟ್ರೆಚ್ ಆಗುತ್ತೆ ಅಷ್ಟು ನಿಮಗೆ ಲೋವರ್ ಆಬ್ಸ್ ಫೀಲ್ ಆಗುತ್ತೆ. ಯಾವುದೇ ರೀತಿ ಫ್ಲೋರ್ ಎಲ್ಲೇ ಯಾವ ಫ್ಲೋರ್ ಬೇಕಾದ್ರೂ ಮಾಡ್ಬೋದು. ಏನು ಇನ್ಸ್ಟ್ರೂಮೆಂಟ್ ಏನು ಯೂಸ್ ಮಾಡೋಂಗಿಲ್ಲ. ನಾನು 2.5 ಡಂಬಲ್ ಯೂಸ್ ಮಾಡಿದ್ದೀನಿ. ನಿಮ್ಮ ಹತ್ರ ಡಂಬಲ್ ಇಲ್ಲ ಅಂದರೆ ವಾಟರ್ ಬಾಟ್ಲ್ ಇಟ್ಕೊಂಡಾದ್ರೂ ಯೂಸ್ ಮಾಡಿ. ಸೆಕೆಂಡ್ ಎಕ್ಸಸೈಸ್ ಬಂದುಬಿಟ್ಟು ಸೇಮ್ ಡಂಬಲಲ್ಲೇ ಸೈಡ್ ಲೆಗ್ ಕ್ರಂಚಸ್ ಬಂದು ಅಂತ. ಇದು ಬಂದು ನಿಮಗೆ 20 ಕೌಂಟ್ಸು 3 ರೆಪ್ಸ್ ಮಾಡಬೇಕಾಗತ್ತೆ. ಲೆಗ್ಗು ಫುಲ್ ಸ್ಟ್ರೆಚ್ ಮಾಡಬೇಕಾಗತ್ತೆ. ನಾನು ಮಾಡಿ ತೋರಿಸ್ತೀನಿ ನೋಡಿ. ಲೆಗ್ ಫುಲ್ ಸ್ಟ್ರೆಚ್, ಲೆಗ್ ಫುಲ್ ಕ್ಲೋಸ್ ಆಗಬೇಕು, ಫುಲ್ ವೈಡ್ ಆಗಬೇಕು. ಫುಲ್ ಕ್ಲೋಸ್, ಫುಲ್ ವೈಡ್, 20 ರೆಪ್ಸ್ ಮಾಡಬೇಕು ಇದೇ ಥರ. ಸ್ಟ್ರೈಕ್ ಎಕ್ಸಸೈಸ್ ಕೂಡ ಡಂಬಲ್ಸಲ್ಲೇ ಮಾಡ್ಬೋದು. ಡಂಬಲ್ಸ್ ಇಲ್ಲ ಅಂದರೆ ವಾಟರ್ ಬಾಟ್ಲಲ್ಲೂ ಮಾಡ್ಬೋದು. ಇದು ಬಂದು 2 ಡಂಬಲ್ ಇಟ್ಕೊಂಡಿದ್ದೀನಿ. ನಮ್ಗೆ ಎಷ್ಟು ಹೈಟ್ ಬೇಕು ಅಷ್ಟು ಎಫೆಕ್ಟಿವ್ ಆಗಿರುತ್ತೆ. ಇನ್ನೂ 1 ಡಂಬಲ್ ಇಟ್ಕೊಂಡು ಮಾಡಿದ್ರೂ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಇದು ಬಂದು ನಿಮಗೆ ಲೆಗ್ ಅಪ್ ಮಾಡಿ ಡೌನ್ ಮಾಡಬೇಕು. ನಾನು ತೋರಿಸ್ಕೊಡ್ತೀನಿ. 20 ಕೌಂಟ್ಸ್ ಮಾಡಬೇಕಾಗತ್ತೆ. 3 ರೆಪಿಟೇಷನ್ ಮಾಡಬೇಕಾಗುತ್ತೆ. ಲೆಗ್ ಫುಲ್ ಸ್ಟ್ರೈಟ್ ಇರಬೇಕು, ಸ್ಟ್ರೈಟ್ ಅಪ್ ಬರಬೇಕು, ಫುಲ್ ಸ್ಟ್ರೆಚ್ ಆಗಬೇಕು, ಫುಲ್ ಸ್ಟ್ರೈಟ್ ಡೌನ್. ಸೇಮ್ ಇದೇ ಥರ 20 ಕೌಂಟ್ಸ್ ಮಾಡಬೇಕಾಗ. ನೆಕ್ಸ್ಟ್ ಬಂದು 4th ವರ್ಕೌಟು. ಸೇಮ್ ಡಂಬಲ್ಸಲ್ಲೇ ಇರುತ್ತೆ. ಇಷ್ಟೊತ್ತು ಡಂಬಲ್ಸ್ 2 ಮೇಲೆ ಇಟ್ಕೊಂಡು ಮಾಡಿದ್ವಿ. ಇವಾಗ ಸೈಡಲ್ಲಿ ಇಟ್ಕೊಂಡು ಮಾಡ್ತೀವಿ. ಲೆಗ್ ಫುಲ್ಲು ಸೈಡ್ ಹೋಗುತ್ತೆ, ಕ್ಲೋಸ್ ಹೋಗುತ್ತೆ. ಯಾವ ಥರ ಅಂತ ತೋರಿಸ್ಕೊಡ್ತೀನಿ. 20 ಕೌಂಟ್ಸು 3 ರೆಪ್ಸು. ನೆಕ್ಸ್ಟು ಫುಲ್ ಲೆಗ್ ವೈಡ್, ಲೆಗ್ ಕ್ಲೋಸ್, ಕ್ಲೋಸ್. 2 ವೈಡ್ ಹೋಗಬೇಕು, 2 ಕ್ಲೋಸ್ ಹೋಗಬೇಕು. ಇದೇ ಥರ 20 ಕೌಂಟ್ಸು. ಫುಲ್ ಸ್ಟ್ರೆಚ್ ಆಗಬೇಕು, ಫುಲ್ ಕ್ಲೋಸ್, ಫುಲ್ ಸ್ಟ್ರೆಚ್, ಫುಲ್ ಕ್ಲೋಸ್. ತುಂಬ ಸ್ಪೀಡಾಗೂ ಮಾಡೋಂಗಿಲ್ಲ. ನೆಕ್ಸ್ಟ್ ಬಂದು 5th ವರ್ಕೌಟು, ಲಾಸ್ಟ್ ವರ್ಕೌಟು. ಇದು ಬಂದು ಲೆಗ್ ರೈಸ್ ವರ್ಕೌಟು. ಲೆಗ್ ರೈಸ್ಗೆ ನಮಗೆ ಡಂಬಲ್ಸ್ ಏನು ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಫ್ಲೋರ್ ಮೇಲೆ ಮಲ್ಕೊಂಡು ಮಾಡೋವಂಥದ್ದು. ಇದು ಬಂದು 20 ಕೌಂಟ್ಸು 3 ಸೆಟ್ಸ್ ಮಾಡಬೇಕು. ಡಂಬಲ್ಸ್ ಏನು ಅವಶ್ಯಕತೆ ಇಲ್ಲ, ಡಂಬಲ್ಸ್ ಸೈಡ್ಗೆ ಇಟ್ಬಿಡ್ತು. ಇವಾಗ ಲೆಗ್ ರೈಸ್ ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ಲೆಗ್ ಫುಲ್ ಸ್ಟ್ರೈಟ್ ಇರಬೇಕು. ನಿಮ್ಮದು 2 ಲೆಗ್ ಹ್ಯಾಂಡ್ಸ್ ಕೂಡ ಹಿಪ್ ಹತ್ರ ಇರಬೇಕು. 2 ಲೆಗ್ಗು ಫುಲ್ ಸ್ಟ್ರೈಟ್, ಫುಲ್ ಡೌನ್, ಫುಲ್ ಸ್ಟ್ರೈಟ್. ಇವಾಗ ಮಾಡಿದ 5 ಎಕ್ಸಸೈಸ್ ಕೂಡ ಲೋಯರ್ ಆ್ಯಪ್ಸ್ ವರ್ಕೌಟು. ಇದು ಜಸ್ಟ್ ಬೇಸಿಕ್ ವರ್ಕೌಟ್ ಆಗಿರುತ್ತೆ. ನಿಮ್ಗೆ ಇದ್ರ ಜೊತೆಗೆ ನೀವು ಡಯಟ್ ಕೂಡ ಮಾಡಬೇಕಾಗತ್ತೆ. ಡಯಟ್ ಯಾವ ಥರ ಮಾಡಬೇಕಂದ್ರೆ ಕ್ಯಾಲೊರಿ ಡೆಫಿಸಿಟಲ್ಲಿ ಇರಬೇಕಾಗತ್ತೆ. ನೀವು ಕ್ಯಾಲೊರಿ ಡೆಫಿಸಿಟಲ್ಲಿ ಇಲ್ಲ ಅಂದರೆ ನೀವು ಇಷ್ಟು ವರ್ಕೌಟ್ ಮಾಡಿನೂ ವೇಸ್ಟ್ ಆಗುತ್ತೆ. ಅದು ಯಾವ ಥರ ಮಾಡಬೇಕು, ಡಯಟ್ ಎಲ್ಲ ಯಾವ ಥರ ಇರಬೇಕಂತ ನಾನು ನಿಮಗೆ ನೆಕ್ಸ್ಟ್ ವೀಕ್ ಎಪಿಸೋಡಲ್ಲಿ ಹೇಳ್ಕೊಡ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.